ಇವತ್ತು ವರ್ಲ್ಡ್ ಹೆಲ್ತ್ ಡೇ ಹಿನ್ನೆಲೆಯಲ್ಲಿ IMA ಹಾಸನ ಚಾಪ್ಟರ್ ನಡೆಸ್ತಾ ಇರುವಂತಹ ವಾಕಥಾನ್ ಮತ್ತು ಸೈಕ್ಲಥಾನ್ ಕಾರ್ಯಕ್ರಮಕ್ಕೆ ನನ್ನನ್ನು ಇನಾಗ್ರೇಟ್ ಮಾಡಲಿಕ್ಕೆ ಕರೆದಿದ್ದಾರೆ. ಇದೊಂದು ಒಳ್ಳೆ ಇನಿಷಿಯೇಟಿವ್. ಇದರಲ್ಲಿ ಏನು ವಿಚಾರ ಏನಂತ ಹೇಳಿದ್ರೆ, ಎಸ್ಪೆಷಲಿ ಈಗಾಗಲೇ ಕೋವಿಡ್ ಆದ ನಂತರನೂ ಸಡನ್ ಡೆತ್ಸು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್ ಹೆಚ್ಚಾಗಿ ಬರುವಂಥ ಹಿನ್ನೆಲೆಯಲ್ಲಿ ಹೆಲ್ತ್ ಬಗ್ಗೆ ಮತ್ತು ಎಕ್ಸಸೈಸ್ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ IMA ಹಾಸನದವರು ಆಯೋಜಿಸಿದ್ದಾರೆ. ಇದೊಂದು ಒಳ್ಳೆ ಇನಿಷಿಯೇಟಿವ್. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಟೈಮ್ ಪೀರಿಯಡಲ್ಲಿ ನಾವೆಲ್ಲರೂ ನಮ್ಮ ಪ್ರೊಫೆಷನ್ ಮೇಲೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇರುವಂಥ ವಿಚಾರಗಳಲ್ಲಿ ನಾವು ಫೋಕಸ್ ಮಾಡ್ತೀವಿ. ಆದರೆ ಎಷ್ಟೇ ಅಚೀವ್ಮೆಂಟ್ಸ್ ತೊಗೊಂಡಿದ್ರು, ಏನೇನು ಎಷ್ಟು ನಾವು ದುಡಿದ್ರು, ಅಲ್ಟಿಮೇಟ್ಲಿ ಅದು ಎಂಜಾಯ್ ಮಾಡಲಿಕ್ಕೆ ನಮಗೆ ಹೆಲ್ತ್ ಇಲ್ಲ ಅಂತಿದ್ರೆ ನಾವು ಮಾಡುವಂಥದ್ದೆಲ್ಲ ವೇಸ್ಟ್ ಆಗಿ ಹೋಗ್ತದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಇದು ಡಾಕ್ಟರ್ಸು ಮತ್ತು ಉಳಿದ ಮೆಡಿಕಲ್ ಪ್ರೊಫೆಷನಲ್ಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡುವಂಥ ಕಾರ್ಯಕ್ರಮ ಒಳ್ಳೆಯದಾಗಲಿ. ಎಲ್ಲರಿಗೂ ವಿಶ್ವ ಆರೋಗ್ಯ ದಿನದ ಹಾರ್ದಿಕ ಶುಭಾಶಯಗಳು. ಏನು ನಮ್ಮ ಭಾರತೀಯ ವೈದ್ಯಕೀಯ ಸಂಘ ನಮ್ಮ ನ್ಯಾಷನಲ್ ಲೆವೆಲಿಂದ ನಮಗೆ ಏನು ಸೂಚನೆ ನೀಡಿದ್ದಾರೆ, ಹಾಸನದಲ್ಲಿ ಕೂಡ ನಮ್ಮ ಶಾಖೆಯಿಂದ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ವಾಕಥೋನ್ ಮತ್ತು ಸೈಕ್ಲಥೋನ್ ಅಂದರೆ ನಡತೆ ಮತ್ತು ಸೈಕಲ್ ಓಡಿಸೋ ಮೂಲಕ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯಂತಹ ಸರ್ ಇವತ್ತು ಉದ್ಘಾಟನೆ ಕೂಡ ಅದನ್ನು ಮಾಡಿಬಿಟ್ಟು ಅದಕ್ಕೆ ಚಾಲನೆ ಕೊಡಲಿದ್ದಾರೆ. ಅದೇ ರೀತಿ ನಮಗೆ ಅನೇಕ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅನೇಕ ಸಂಘ ಸಂಸ್ಥೆಗಳು ಬಂದಿದ್ದಾರೆ. ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರು ಆದಂಥ ಮೋಹನವರು ಬಂದಿದ್ದಾರೆ, ಅನೇಕ ಹಿರಿಯ ವೈದ್ಯರು ಇಲ್ಲಿದ್ದಾರೆ, ಅನೇಕ ಸಂಘ ಸಂಸ್ಥೆಗಳು, ರೋಟ್ರಿ, ಆಮೇಲೆ JC, ಅನೇಕ ಈವನ್ ಪತ್ರಕರ್ತರು ಕೂಡ, ಅನೇಕ ನಿನ್ನೆ ಕೂಡ ಹೇಳಿದಾಗ ಎಲ್ಲ ಪತ್ರಕರ್ತರು ಕೂಡ ಇದಕ್ಕೆ ಬಂದರೆ ಜನರಿಗೆ ಈ ಆರೋಗ್ಯವೇ ಭಾಗ್ಯ ಎಲ್ಲರಿಗೂ ಗೊತ್ತಿರಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮ ಆರೋಗ್ಯ ಏನಾಗುತ್ತಾ ಇದೆ ಅಂದರೆ ನಮ್ಮ ಆರೋಗ್ಯವನ್ನು ನಾವು ಕಡೆಗಣಿಸ್ತಾ ಇದ್ದೀವಿ. ಸ್ಪೆಷಲಿ ಏನಾಗುತ್ತೆ, ಜನರು ಆರೋಗ್ಯದ ಬಗ್ಗೆ ಸೀರಿಯಸ್ ಆಗುವವರಿಗೆ ಅದನ್ನು ಸರಿಯಾಗಿ ತಪಾಸಣೆ ಮಾಡಲ್ಲ, ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಏನು ನಡಿಗೆ ಮಾಡಿಬಿಟ್ಟು ಆರೋಗ್ಯದ ಕಡೆ ಜನರು ಯಾಕೆ ಗಮನಹರಿಸಬೇಕು, ಅದರ ಪ್ರಾಮುಖ್ಯತೆ ಏನು, ಈ ನಡುವೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಸಾವು ನೋವುಗಳು ಏನಕ್ಕೋಸ್ಕರ ಸಂಭವಿಸ್ತಾ ಇದೆ, ಸಡನ್ನಾಗಿ ಡೆತ್ ಆಗುವಂಥದ್ದು ರಾತ್ರಿ ಮಲ್ಕೊಂಡ್ರೆ ಬೆಳಿಗ್ಗೆ ಏಳುವಾಗ ಅವರು ಡೆತ್ ಆಗಿರ್ತಾರೆ. ಇಂಥ ಅನೇಕ ನಾವು ಏನಿದೆ ಸಂಭವ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಮುಖಾಂತರ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿರುವಂಥ ಏನಿದೆ ಆರೋಗ್ಯದ ಕಡೆಯ ನಡತೆ, ಆರೋಗ್ಯದ ಬಗ್ಗೆ ನಮಗೆ ಇರುವಂಥ ಕಾಳಜಿಯನ್ನು ಹೆಚ್ಚಿಸಬೇಕು ಅಂತ ನಾವು ಒಂದು ವಿಶೇಷವಾದ ಇನ್ನೊಂದು ನಡತೆಯನ್ನು ಇವತ್ತು ಮಾಡ್ತಾ ಇದ್ವಿ. ಜನರಿಗೆ ಗೊತ್ತಿರಬೇಕು ನಮ್ಮ ಆರೋಗ್ಯ ಶೈಲಿ, ನನ್ನ ಆರೋಗ್ಯದ ಮತ್ತು ಜೊತೆಯಲ್ಲಿ ನಮ್ಮ ಆಹಾರದ ಶೈಲಿ ಜೊತೆಯಲ್ಲಿ ನಾವು ವ್ಯಾಯಾಮ ಮಾಡದಂತೆ, ಯಾಕೆಂದರೆ ಜನರಿಗೆ ಗೊತ್ತಿರಬೇಕು ಆಹಾರ ಜೊತೆಯಲ್ಲಿ ನಾವು ಬೀಡಿ ಸಿಗರೇಟ್ ಸೇದುವಂಥದ್ದು, ಆಲ್ಕೋಹಾಲ್ ತಗೊಳ್ಳೋದಂಥದ್ದು, ಇಂಥ ಅನೇಕ ಹಾನಿಕಾರಿ ವಸ್ತುಗಳಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಎಸ್ಪೆಷಲಿ ಸ್ಟ್ರೋಕ್ ಅಂದರೆ ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಲಿವರ್ ಸಮಸ್ಯೆ ಆಗಿರ್ಬೋದು, ಸಡನ್ ಡೆತ್ ಆಗುವಂಥ ಇಂಥ ಸಾಮಾನ್ಯ ಶುಗರು BP ಅಂಥ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು, ಜೊತೆಯಲ್ಲಿ ಏನಾಗಿದೆ ಕ್ಯಾನ್ಸರ್ ಅಂತಹ ಮಹಾಮಾರಿ ರೋಗಗಳಾಗಿರ್ಬೋದು, ಈ ಎಲ್ಲ ರೋಗಗಳಿಗೂ ಕೂಡ ನಾವು ಏನಾಗುತ್ತೆ ಇದರ ಕಾಳಜಿ ಒಂದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡ್ರೆ ದೇವರ ದಯದಿಂದ ನಮಗೆ ಹುಷಾರಾಗ್ಬೋದು. ಅದಕ್ಕೆ ಸೂಕ್ತ ಸಲಹೆ ಮತ್ತು ಚೀಟಿಯನ್ನು ನಮ್ಮ ಸ್ಥಳೀಯ ಜಾಗದಲ್ಲೇ ಆಸ್ಪತ್ರೆಗಳಿರ್ತದೆ, ಸರ್ಕಾರಿ ಆಸ್ಪತ್ರೆಗಳಿರ್ತದೆ, ಅದರ ಸೌಲಭ್ಯ ತಗೊಂಡು ನೀವು ಟೆಸ್ಟ್ ಮಾಡಬೇಕು. ಎಸ್ಪೆಷಲಿ 40 ವರ್ಷ ಆದ ಮೇಲೆ ಜನತೆ ವರ್ಷಕ್ಕೊಂದ್ಸಲ ಟೆಸ್ಟ್, ಬೇಸಿಕ್ ಟೆಸ್ಟ್, ಕಿಡ್ನಿ ಟೆಸ್ಟ್, ಶುಗರ್ ಟೆಸ್ಟ್, ECG, ಕೊಲೆಸ್ಟ್ರಾಲ್, ಲಿವರ್ ಟೆಸ್ಟ್, ಈ ಟೆಸ್ಟ್ ಮಾಡೋದು ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಜೊತೆಯಲ್ಲಿ ಇದಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೆ. ಇದು ದಿನಾಚರಣೆಯ ಈ ಕಾರ್ಯಕ್ರಮ ಇಂದು ಪ್ರಾರಂಭ ಆಗಿದೆ. ನಮ್ಮ ಭಾರತೀಯ ವೈದ್ಯಕೀಯ ಸಂಘದವರು ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಅವರ ಜೊತೆ ಎಲ್ಲ ಸಂಘ ಸಂಸ್ಥೆಗಳು, ಹಾಸನದ ಅನೇಕ ಸಾರ್ವಜನಿಕರು ಈ ಒಂದು ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಎಲ್ಲರೂ ಕೂಡ ಉತ್ತಮ ವ್ಯಾಯಾಮ ಮಾಡಿ ಉತ್ತಮ ಆಹಾರ ಶೈಲಿಯನ್ನು ಅನುಸರಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಮನವರಿಕೆ ಎಲ್ಲ ಸಾರ್ವಜನಿಕರಲ್ಲಿ ಇತ್ತೀಚೆಗೆ ಮೂಡಿ ಬರ್ತಾ ಇದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ವಿಶ್ವ ದಿನಾಚರಣೆಯ ಒಂದು ಸಿಂಬಾಲಿಕ್ ಆಗಿ ಈ ದಿನದ ಸಂದೇಶ ಏನು ಅಂತ ಹೇಳಿದ್ರೆ, ಎಲ್ಲರೂ ಅವರವರ ಆರೋಗ್ಯವನ್ನು ತಮ್ಮ ಕೈಯಲ್ಲಿರ್ತಕ್ಕಂಥ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಎಚ್ಚರಿಕೆಯಿಂದ ಇದ್ದರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ತಕ್ಕಂಥ ಖರ್ಚು ಮತ್ತು ಅದರ ಆ ಒಂದು ಸಮಯದ ಅವಧಿಯ ಒಂದು ನೊಂದುಕೊಳ್ತಕ್ಕಂಥ ಸಮಯ ಅವಧಿಯನ್ನು ನಾವು ಉಳಿಸ್ಬೋದಾಗಿದೆ. ಹಾಗಾಗಿ ಸಾರ್ವಜನಿಕರು ಎಲ್ಲರೂ ಕೂಡ ವಿಶ್ವ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಒಂದು ಆಹಾರದ ಶೈಲಿ ಇರ್ಬೋದು, ದಿನನಿತ್ಯದ ವ್ಯಾಯಾಮ ಇರ್ಬೋದು, ಯೋಗಾಭ್ಯಾಸ ಇರ್ಬೋದು, ಇವುಗಳನ್ನ ಅನುಸರಿಸಲಿ ಅಂತ ಹೇಳಿ ಇದಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ.